ಬ್ಯಾಟಿಂಗ್ ಬೌಲಿಂಗ್ ಕೈಕೊಟ್ಟ ಪರಿಣಾಮ ಅಜೇಯವಾಗಿ ಫೈನಲ್ ತಲುಪಿದ್ದ ಭಾರತ ವಿಶ್ವಕಪ್ ಕ್ರಿಕೆಟ್ ಫೈನಲ್ನಲ್ಲಿ ಸೋಲನ್ನ ಅನುಭವಿಸಿದೆ. ಸೋಲನ್ನ ಅನುಭವಿಸಿದ ಬೆನ್ನಲ್ಲೇ ನಾಯಕ ರೋಹಿತ್ ಶರ್ಮಾ ಕಣ್ಣೀರಿಟ್ಟಿದ್ದಾರೆ. ರೋಹಿತ್ ಶರ್ಮಾ ಹಲವು ಸಂದರ್ಭಗಳಲ್ಲಿ ವಿಶ್ವಕಪ್ ಗೆಲ್ಲುವ ಬಗ್ಗೆ ಮಾತನಾಡಿದ್ರು. ಒಬ್ಬ ಆಟಗಾರನ ಜೀವನದಲ್ಲಿ ವಿಶ್ವಕಪ್ ಗೆಲ್ಲುವುದು ದೊಡ್ಡದು ಅಂತ ಹೇಳಿದ್ರು. ಏಷ್ಯಾ ಕಪ್ ಫೈನಲ್ ಗೆದ್ದ ಬಳಿಕ ಪಟಾಕಿ ಹೊಡೆಯಲಾಗಿತ್ತು. ಈ ವೇಳೆ ವಿಶ್ವಕಪ್ ಗೆದ್ದ ಬಳಿಕ ಪಟಾಕಿ ಹೊಡೆಯುವಂತೆ ಸುದ್ದಿಗೋಷ್ಠಿಯಲ್ಲಿ ಅವರೇ ಹೇಳಿದ್ರು. ಫೈನಲ್ನಲ್ಲಿ ರೋಹಿತ್ ಶರ್ಮಾ 31 ಎಸೆತಗಳಲ್ಲಿ 47 ರನ್ ಸಿಡಿಸಿದ್ರು. ಮ್ಯಾಕ್ಸ್ವೆಲ್ ಎಸೆತದಲ್ಲಿ ಸಿಕ್ಸ್ ಹೊಡೆಯಲಿ ಹೋಗಿ ರೋಹಿತ್ ಶರ್ಮಾ ಕ್ಯಾಚ್ ನೀಡಿ ಔಟ್ ಆದ್ರು. ಈ ವಿಶ್ವಕಪ್ನಲ್ಲಿ ರೋಹಿತ್ ಶರ್ಮಾ 11 ಪಂದ್ಯಗಳಿಂದ ಸುಮಾರು 597 ರನ್ ಸಿಡಿಸಿ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಈ ಮೂಲಕ ತಂಡವೊಂದರ ನಾಯಕರಾಗಿ ಅತಿ ಹೆಚ್ಚು ರನ್ ಸಿಡಿಸಿದ ಬ್ಯಾಟರ್ ಆಗಿ ರೋಹಿತ್ ಶರ್ಮಾ ಹೊರಹೊಮ್ಮಿದ್ದಾರೆ.